ಚಾನಲ್ಗೆ ಸ್ವಾಗತ. ಇವತ್ತು ಮಾಯಾ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀವಿ ಸ್ನೇಹಿತರೆ ನಿಮ್ಮನ್ನು. ತುಂಬ ವಿಶೇಷವಾಗಿದೆ ಇಲ್ಲಿ, ಯಾರೂ ಬಂದಿಲ್ಲ ಇಲ್ಲಿ, ಎಷ್ಟೋ ಜನಗಳು ಗೊತ್ತಿಲ್ಲ, ತುಂಬ ಸತ್ಯ ಇದೆ. ಇದು ಪುರೋಹಿತರ ಹತ್ರನೇ ನಿಮ್ಗೆ ತಿಳಿಸ್ಕೊಡ್ತೀವಿ, ಬನ್ನಿ ಒಳಗಡೆ ಹೋಗೋಣ. ಮಾಯಾ ಶನೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕರಿದ್ದಾರೆ, ಅವ್ರ ಹತ್ರ ಮಾತಾಡೋಣ, ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಮಿಗಳೇ ಮಾತಾಡಿ, ಇದ್ರ ಬಗ್ಗೆ ವಿಶೇಷತೆ ಹೇಳಿ, ಜೋರಾಗಿ ಮಾತಾಡಿ. ಅಮ್ಮ, ನಾವು ಓಬಳಯ್ಯ, ನಮ್ಮ ಹೆಸರು ಓಬಳಯ್ಯ ಅಂತ ಹೇಳ್ಬಿಟ್ಟು, ನಾವು ಮೊದಲು ಒಂದು ಕೂಲಿ ಮಾಡಿಕೊಂಡು ಇದು ವ್ಯವಸಾಯ ಮಾಡ್ಕೊಂಡಿದ್ದವರು. ಅಲ್ಲಿ ರಾಮಹಳ್ಳಿ ನಮ್ಮ ಮೂಲಾಧಾರ, ಮೂಲಾಧಾರದಲ್ಲಿದ್ದಾಗ ನಾವು 95 ಇಲ್ಲಿ ಬಂದು ನಾವು ವಿನಾಯಕನಾರ ಒಂದು ಸೈಟ್ ತೊಗೊಂಡಿದ್ದೆವು. ಆ ಸೈಟ್ ಮನೆ ಕಟ್ಸಿದಾಗ ಮನೆ ಕಟ್ಟಿಸಿ ನಾವೊಂದು ಅರ್ಕೆ ಮಾಡ್ಕೊಂಡಿದ್ದೆವು. ಆ ಸ್ವಾಮಿದು ಕತೆ ಮಾಡ್ತೀವಿ ಅಂತ ಕತೆ ಮಾಡಿದೋ. ಕತೆ ಮಾಡಿದಾಗ ಸ್ವಾಮಿ ನಮಗೆ ಬೆಳಗಿನ ಜಾವದಲ್ಲಿ ಪೂಜೆ ನಡೀತಾ ಇದ್ದಾಗ ಬೆಳಗಿನ ಜಾವದಲ್ಲಿ ಶನಿದೇವರು ನಮಗೆ ಪ್ರವೇಶ ಆದರು. ನಮ್ಮ ಮನೆಯವರು ಚಿಕ್ಕನ್ ಮಕ್ಕ ಅಂತ ಹೇಳ್ಬಿಟ್ಟು, ಚಿಕ್ಕನ್ ಮಕ್ಕಳಿಗೆ ಯಲ್ಲಮ್ಮ ಚಾಮುಂಡೇಶ್ವರಮ್ಮ ಅವ್ರಿಗೆ ಫುಲ್ಲು ಆಹ್ವಾನ ಆದರು. ಆಮೇಲೆ ನಾವೇನು ಇವತ್ತು ಒಂದು ದಿವಸ ಪೂಜೆ ಮಾಡಿದ್ವಿ ಹಿಂಗಾಯ್ತಲ್ಲ ಅಂತ ಅಂದರೆ ಅಂದ್ರೆ ಸುಮ್ಮನಾಗಿದ್ದು. ಆಮೇಲೆ 3 ರಾತ್ರಿ ನಿಜರೂಪ ಅಯ್ಯಪ್ಪ ಸ್ವಾಮಿ ನಮಗೆ ಶನಿದೇವರು ಒಂದು ಆಹ್ವಾನದಲ್ಲಿ ಬಂದು ನಿಂತ್ಕೊಂಡ್ರು. ನಿಂತ್ಕೊಂಡು ದರ್ಶನ ಕೊಟ್ಟರು. ದರ್ಶನ ಕೊಟ್ಟಮೇಲೆ ನಮಗೆ ಫುಲ್ಲು ಅವತ್ತೊಂದು ಮಾರನೇ ದಿನವೇ ಮುಡಿ ಸ್ಟಾರ್ಟ್ ಆಗೋಗಿದೆ, ತಲೆ ಮುಡಿ ಸ್ಟಾರ್ಟ್ ಆಯಿತು. ನಮಗೇನು ಹಿಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗಿ ಮಾಮೂಲಿ ಪೂಜೆ ಮಾಡ್ಕೊಂಡಿದ್ದೋ. ಇದೆಲ್ಲ ಮುಡಿಲೇನಾ? ತೋರಿಸಿ ಹಿಂದಗಡೆ ತಿರುಗಿ ತೋರಿಸ್ತೀನಿ. ಪೂಜೆ ಮಾಡಿಕೊಂಡು ನಾವು ವ್ಯವಸಾಯ ಮಾಡ್ಕೊಂಡಿದ್ದಾಗ ಒಂದು ದಿವಸ ಕೂಲಿ ಕೆಲಸ ಮಾಡ್ತಾಯಿದ್ದೆ ಬೇರೆ ಕಡೆಗೆ. ಅವಾಗ ಹೋಗ್ಬೇಕಾದ್ರೆ ಗುರುವಾರ ದಿವಸ, ಗುರುವಾರದಲ್ಲಿ ಬೆಳಗ್ಗೆ ಪೂಜೆ ಮುಗಿಸ್ಬಿಟ್ಟು ಹೋಗ್ತಾ ಇದ್ದಾಗ ಅವಾಗ ಒಂದು ಸ್ವಲ್ಪ ದಿನ ಆರೆ ಗುದ್ದಿ ಎಲ್ಲ ಇಟ್ಕೊಂಡು ಹೋಗಿದ್ದೋ ತೆಂಗಿನ ಸಸಿ ಗುಂಡಿ ಹೊಡೋಕ್ಕಿಂತ. ಆವಾಗ ಅದು ನಮಗೆ ಫುಲ್ಲು ಧ್ಯಾನ ಚೇಂಜ್ ಆಗೋಯ್ತು. ಸ್ವಲ್ಪ ದೂರದಲ್ಲಿ ಬಿಸಾಕ್ಬಿಟ್ಟು ಆಮೇಲೆ ಆಯಿತು, ಇಲ್ಲೇನು ಮೊದಲು ಗೊತ್ತಾ ಇರಲಿಲ್ಲ, ನಮ್ಗೆ ಗೊತ್ತಿಲ್ಲ. ಹುತ್ತ ಇದೆ ಮತ್ತು 3 ವೃಕ್ಷ ಇದೆ, ಅದು ಫುಲ್ಲು ಕಾಡು. ಇದು ಕಾಡಿನ ಒಳಗಡೆ ಮುಳ್ಳು ಗಿಡ ಇತ್ತು, ತಂಡ್ರಸಿ ಮುಳ್ಳು ಅಂತ. ಆ ಮುಳ್ಳು ಗಿಡದ ಒಳಗಡೆ ಹುತ್ತ ಇತ್ತು, ಮತ್ತು ಆ ಎಗಳ್ಬೆ ಒಂದೊಂದು ಬೆಟ್ಟಕ್ಕೆ ಹತ್ರ ಅದು ತಾರೆ ಮರ 3 ಕೌಡಿತ್ತು. ಆವಾಗ ಇಲ್ಲಿಗೆ ಬಂದಮೇಲೆ ಒಂದು ದಿವಸ ಪ್ರತಿ ಅಲ್ಲಿಗೆ ಬಂದು ಹೋದ ಏನು ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಹೋದರೆ ಆಮೇಲೆ ಪ್ರತಿ ಒಂದು ದಿವಸನೂ ಇಲ್ಲಿಗೆ ಬರಲೇಬೇಕು, ಇಲ್ಲಿ ಬರೋಕೆ ಇರೋಕೆ ಆಗ್ತಾಯಿಲ್ಲ, ಫುಲ್ಲು ಧ್ಯಾನ ಚೇಂಜ್ ಆಗ್ಬಿಡೋದು, ಆ ಥರ ಆಗೋದು. ಅವಾಗ ಬಂದು ಹೋಗ್ತಾಯಿದ್ದೋ. ಆಮೇಲೆ ಬೇರೆ ಕಡೆ ಸ್ವಾಮಿ ಶನಿದೇವ್ರ ದೇವಸ್ಥಾನದಲ್ಲಿ ಹೋಗಿ 2-3 ಕಡೆ ಕೇಳಿದಾಗ 2-3 ಕಡೆಯೂ ಅದೇ ಥರ ಹುಟ್ಟೊಂದಾಯಿತು. ನಾನು ಅಲ್ಲಿ ವಾಸ ಇದ್ದೀನಿ, ನನಗೆ ಪೂಜೆ ಮಾಡಬೇಕು ಅಂದರು. ಸರಿ, ನಾವು ಬಿಟ್ಟರೆ ಸರೋಗಲ್ಲ ಅಂದ್ಬಿಟ್ಟು, ಭಗವಂತ ಏನೋ ದಾರಿ ತೋರಿಸೋಲ್ಲ ಅಂದ್ಬಿಟ್ಟು, ನಮಗೆ ಗೊತ್ತಿಲ್ಲ, ಫುಲ್ ಭಯ. ಭಯ ಆದ್ರೂ ಕೂಡ ನಾವು ಅವರಲ್ಲಿ ನಂಬಿಕೆ ಬಂತು ನನಗೆ ಸ್ವಾಮಿ ಅವರೇ ಅಂತ. ಆ ನಂಬಿಕೆ ಮೇಲೆ ನಾವು ಇಲ್ಲಿ ಹುಟ್ಟದ ಹತ್ರ ಸ್ವಲ್ಪ ಫುಲ್ ಗಿಡದಲ್ಲಿ ವಾರಗಟ್ಟಲೆ ಬಂದು ಆ ಗಿಡ ಎಲ್ಲ ಕ್ಲೀನ್ ಮಾಡಿ ಆವಾಗ ಹುಟ್ಟದ ಹತ್ರ ಪೂಜೆ ಮಾಡ್ತಾಯಿದ್ದೋ. ಬೆಳಗ್ಗೆ ಸಾಯಂಕಾಲ ಬಂದು ಪೂಜೆ ಮಾಡ್ಕೊಂಡು ಹೋದ್ರು ಸಿಕ್ಕೋದು ಆ ಥರ ಮಾಡ್ದು. ಆಮೇಲೆ ಸ್ವಲ್ಪ ಭಕ್ತಾದಿಗಳು ಮುಂದೆ ಬಂದರು, ಸ್ವಲ್ಪ ಮುಂದೆ ಬಂದರು. ನಮಗೆ ಸಪೋಸ್ ಆಲ್ದಕ್ಕೆ ಗಡಿ ಸೆಟ್ ಮಾಡಿಕೊಡೋಕ್ಕೆ ವ್ಯವಸ್ಥೆಗೆ ಆವಾಗ ಗಡಿ ಸೆಟ್ ಮಾಡಿ ಸ್ವಾಮಿ ಊಟ ಮತ್ತು ಒಂದು ಒಳೆಯಿಂದ ಒಂದು ಬೆಂಕನ್ ತಗೊಂಬಂದು ಪ್ರತಿಷ್ಠಾಪನೆ ಹೇಳಿದರು. ಅದನ್ನು ಪ್ರತಿಷ್ಠಾಪನೆ ಮಾಡಿದರು. ಆಮೇಲೆ ನಮ್ಮ ಮನೆಯವರು ನಾವಿಬ್ಬರು ದಂಪತಿ ದೀಕ್ಷೆ ತಗೊಬೇಕು ಅಂತ ಹೇಳಿದ್ರು. ಅದೇ ಪ್ರಕಾರದಲ್ಲಿ ಒಂದು 3 ಸತಿ ನಾವು ದೀಕ್ಷೆ ತಗೊಂಡು, ದೀಕ್ಷೆ ತಗೊಂಡಾದಮೇಲೆ ಬೇರೆ ಎಲ್ಲ ಉದ್ಯೋಗ ಒಂದು ಬೇರೆ ಕೌನ್ಸಿಲ್ ಅದು ಇದು ಊಟ ಮಾಡೋದು ಅದೆಲ್ಲ ಬಿಟ್ಬಿಟ್ಟು ಅವರು ಗುರುಗಳು ಏನು ಥರ ಹೇಳ್ತಾರೋ ಅದನ್ನ ಬಗ್ಗೆ ಎಲ್ಲ ನಡ್ಕೊಂಬಂದು ನಡ್ಕೊಂಬರ್ತಾ ಬರ್ತಾ ಬರ್ತಾ ಸ್ವಾಮಿ ಒಂದು ಆಹ್ವಾನ ಜಾಸ್ತಿ ಆಯಿತು. ಬರ್ತಾ ಬರ್ತಾ ಆಮೇಲೆ ಪ್ರತಿ ವರ್ಷದಲ್ಲೂ ಫಂಕ್ಷನ್ ಮಾಡ್ತೀವಿ, ಈ ಮೂರನೇ ತಿಂಗಳು ವಾರ್ಷಿಕೋತ್ಸವ ಮಾಡ್ತೀವಿ. ಆನಂದವಾಗಿ ಅವ್ರು ಪೂಜೆ ನಡೀತೀವಿ. ಶ್ರಾವಣದಲ್ಲಿ ತುಂಬಾ ವಿಶೇಷತೆ ಇರುತ್ತೆ. ಪ್ರತಿ ಶ್ರಾವಣ ಮಾಸದಲ್ಲಿ 3 ವಾರದಲ್ಲಿ ವಿಶೇಷ ಇಟ್ಕೊಂತೀವಿ, ಹರಿಕತೆ ಇದು ಅನುದಾನ ಎಲ್ಲ ನಡೀತದೆ. ಆಮೇಲೆ ಮಾಮೂಲಿ ನವರಾತ್ರಿ ಪೂಜೆಯಲ್ಲಿ ಅವ್ರು ನಡೀತೈತೆ, ಮತ್ತೆ ಇದರಲ್ಲಿ ಧನುರ್ಮಾಸ ತಿಂಗಳಲ್ಲಿ ಅದು ಪೂರ್ತಿ ನಡೀತದೆ ಪೂಜೆ. ಆಮೇಲೆ ಇದು 3 ತಿಂಗಳಲ್ಲಿ ಹುಣ್ಣಿಮೆ ಕಾಮನಹುಣ್ಣಿ ಬರ್ತಾ ಇದೆ, ಆ ಸ್ವಾಮಿನ ಅವಾಗೆ ಪ್ರತಿಷ್ಠಾಪನೆ ಆಗಿರೋದು. ಆ ಒಂದು ಅನುಸರಣೆ ಮೇಲೆ ಪ್ರತಿ ವರ್ಷನೂ ಗುರುವಾರ ಪ್ರಾರಂಭ ಆದರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರದವರೆಗೂ ಕಂಟಿನ್ಯೂವಾಗಿ ಎಲ್ಲರೂ ಒಂದೊಂದು ಒಪ್ಕೊಂತಾರೆ. ಪಾಲ್ಕಿ ಉತ್ಸವ ಮತ್ತು ಇವಾಗ ರಥೋತ್ಸವ ನಡೀತಾ ಇದೆ, ಮತ್ತು ವೀರದಾಸಿಗಳು ಬರ್ತದೆ, ಎಲ್ಲರೂ ಒಬ್ಬೊಬ್ಬರು ನೋಂದಿಸ್ಕೊಂತಿದೆ. 4-5 ದಿವಸ ಕಂಟಿನ್ಯೂ ಆಗಿ ಊಟದ ವ್ಯವಸ್ಥೆ ಇರ್ತದೆ, ಎಲ್ಲ ಪೆಂಡಲ್ ಹಾಕ್ತೀವಿ. ಎಲ್ಲ ಸಹಕಾರದಿಂದ ಅವರ ಮೇನ್ ರೋಡಿಂದನೂ ಇಲ್ಲಿನ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿಸ್ತಾರೆ ಎಲ್ಲ ಭಕ್ತಾದಿಗಳು. ಆನಂದವಾಗಿ ಪೂಜೆಗಳು ನಡೀತಾರೆ, ಮತ್ತು ಸ್ವಾಮಿ ಊರೊಳಗೆಲ್ಲಮ್ಮೆ ಉತ್ಸವ ಹೋಗ್ತಾರೆ. ಉತ್ಸವ ಸ್ವಾಮಿನೂ ಬೇರೆ ಮಾಡಿಸ್ಕೊಟ್ಟವ್ರೆ. ಆಮೇಲೆ ಯಲ್ಲಮ್ಮ ದೇವಿದು ಉತ್ಸವ ಸ್ವಾಮಿ ಆಗಿದೆ, ಮತ್ತು ಇವಾಗ ಚಾಮುಂಡೇಶ್ವರಮ್ಮದು
ಇವಾಗ ಉತ್ಸವ ಸ್ವಾಮಿ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರತಿ ವರ್ಷ ಬುಧವಾರ ಮಾಡ್ತಾ ಇದ್ದೀವಿ. ಇವಾಗ ಬುಧವಾರ ಅವ್ರದ್ದು ಪೂಜೆ ಇಟ್ಕೊಂಡಿದ್ವಿ ಇವಾಗ ಹೊಸದಾಗಿ, ಆಮೇಲೆ ಎಲ್ಲ ಇದಾಗ್ತದೆ. ಆಮೇಲೆ ಪ್ರತಿ ವರ್ಷ ನಾವು ಡ್ರಾಮಾ ಮಾಡ್ತೀವಿ. ಡ್ರಾಮಾ ಮಾಡ್ತೀವಿ ಅಂದರೆ ಅದೇ ಫಂಕ್ಷನ್ ಇದೆಯಲ್ಲ, ಒಂದು ದಿವಸ ಹೋಮ ಎಲ್ಲ ನಡೀತದೆ, ಒಂದು ದಿವಸ ಪಾಲ್ಕಿ ಉತ್ಸವ ನಡೀತದೆ, ಲಾಸ್ಟ್ನೇ ದಿವಸ ನಾವು ಡ್ರಾಮಾ ಮಾಡ್ತೀವಿ. ಇಲ್ಲಿ ರಾಜ ಚತುರ್ವ್ರತ ಮಾಡ್ತಾ ಮತ್ತೆ ಇದೆ ಅವತ್ತಿಂದ, ಮತ್ತೆ ನಮ್ಮ ಮಗ ಚಿಕ್ಕ ಪಾತ್ರ ಮಾಡ್ತಾ ಇದ್ದ, ಇವಾಗ ನಾವೇ ಅವತ್ತಿಂದ ಸ್ವಾಮಿ ಪಾತ್ರ ಮಾಡ್ತೀವಿ. ಇವಾಗ ನಮ್ಮ ಮಗನೇ ರಾಜ ಚತುರ್ವ್ರತ ಪಾತ್ರ ಮಾಡ್ತಾನೆ, ನಾವು ಸ್ವಾಮಿ ಪಾತ್ರ ಮಾಡ್ತಾ ಇದ್ದೀವಿ. ಆಮೇಲೆ ಈ ವರ್ಷದಲ್ಲಿ ಸತ್ಯ ಹರಿಶ್ಚಂದ್ರ ಮಾಡ್ತಾ ಇದೀವಿ, ನಾವೇ ವಿಶ್ವಾಮಿತ್ರ ಪಾತ್ರ ವಿಶ್ವಾಮಿತ್ರ ಪಾತ್ರ ನಾವೇ ಮಾಡ್ತೀವಿ. ನಮ್ಮ ಮಗ ಹರಿಶ್ಚಂದ್ರ ಪಾತ್ರ ಮಾಡ್ತಾವ್ರೆ. ಇನ್ನ ಹಿಂಗೆ ನಮ್ಮ ಭಕ್ತರುಗಳೆಲ್ಲ ಸೇರಿಕೊಂಡು ಡ್ರಾಮಾ ಮಾಡ್ತೀವಿ. ಆ ಟೈಮ್ನಲ್ಲಿ ಎಲ್ಲ ಸ್ವಲ್ಪ ಸಹಕಾರಗಳು ಸಿಗ್ತದೆ, ಆಮೇಲೆ ಸಿಕ್ಕಲಿ ಬಿಡಲಿ ಇರೋದ್ರಲ್ಲಿ ನಾವು ಸ್ವಲ್ಪ ಸಾಲಾಗಿಲ್ಲ ಮಾಡಿಕೊಂಡು ಏನು ಕಂಟಿನ್ಯೂ ಆಗಿ ಪೂಜೆಗಳು ಎಲ್ಲ ಏನು ತೊಂದರೆ ಇಲ್ಲದಂಗೆ ಏನು ಭಗವಂತ ಇವಾಗ ಪ್ರತಿ ಶನಿವಾರದಲ್ಲೂ ಪ್ರಸಾದ ಮಾಡಿಸ್ತಾ ಇದೀವಿ ಭಕ್ತಿಗಳಿಗೆ. ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀವಿ. ಇವಾಗ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಸಾಲದಿರ ಸ್ವಲ್ಪ ಸ್ವಲ್ಪ ಇವಾಗ ಬಟ್ಟೆ ಕೊಯ್ಸ್ಕೊಂಡಿದ್ವಿ. ಬೆಳಗ್ಗೆ ಒಂದು 3 ತಪ್ಪಲೆ ಮಾಡಿರ್ತಾರೆ ನೋಡಿ, ಇಷ್ಟೊತ್ತು ಗಂಟೆ ಆಗಲೇ ಖಾಲಿ ಆಗೋಯ್ತು. ಪ್ರತಿ ಶನಿವಾರದಲ್ಲಿ ಬೆಳಗ್ಗಿಂದ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಬರ್ತೀವಿ ನಾವು. 5 ಗಂಟೆ 6 ಗಂಟೆಯಿಂದ ಪ್ರಾರಂಭ ಆಯ್ತದೆ ಪೂಜೆ. ಸಾಕಷ್ಟು ಜನ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಸಾಕಷ್ಟು ಜನ ನಡೀತದೆ ಪ್ರತಿ ಶನಿವಾರದಲ್ಲಿ. ಹಂಗಾಗಿ ವಿಶೇಷಗಳಿಂದನೂ ಸಾಕಷ್ಟು ಜನ ಬರ್ತಾರೆ. ಆದರೂ ನಾವು ಬೇರೆ ಥರ ಏನು ಇಟ್ಕೊಂಡಿಲ್ಲ, ಭಕ್ತಿಯಿಂದ ಸ್ವಾಮಿ ಬೇಡ್ತೀವಿ. ಅದೇ ಥರ ಜನಗಳು ಪರಿಹಾರ ಆಗ್ತಾಯಿದೆ. ಎಷ್ಟೋ ಜನ ಅಯ್ಯೋ ಅಂತ ಬಂದವ್ರಿಗೆಲ್ಲನೂ ಪರಿಹಾರ ಆಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಇವಾಗೂ ಆಗ್ತಾ ಇದೆ, ಮುಂದೆನೂ ಇಲ್ಲಿ ಒಂದು ಅವರು ಬಲ ತೋರಿಸಿದ ನಮಗೆ ಒಂದು ಕ್ಷೇತ್ರ ಆಗ್ತಾ ಇದೆ. ಆ ಒಂದು ಪರಕ್ರಮ ನಮ್ಗೆ ಅಲ್ಲ, ಇದು ಏನಂದ್ರೆ ಎಷ್ಟೋ ಜನಗಳು ಗೊತ್ತಿಲ್ಲ, ಇದು ಪ್ರಚಾರ ಆದಷ್ಟು ಭಯ ಭಕ್ತಿಯಿಂದ ನಾವು ಸೇವೆ ಮಾಡ್ತಾ ಇದೀವಿ. ಹಂಗೆ ಭಕ್ತರಿಗೆ ಒಳ್ಳೇದಾಗ್ತಾ ಆಗ್ತಾ ಆಗ್ತಾ ಅಲ್ಪ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ. ಅದೇ ಒಂದು ಮೊದಲು ಸ್ವಾಮಿ ಶನಿದೇವರು ಗಣಪತಿ ತಾಯಿ ಛಾಯಾ ದೇವಿ ಅದೊಂದು ಮಾತ್ರ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದು, ಆಮೇಲೆ ಹಿಂಗೆ ವರಂಡ ಆಯಿತು, ಆಮೇಲೆ ನವಗ್ರಹ ದೇವಸ್ಥಾನ ಆಯಿತು, ಆಮೇಲೆ ಇದು ವೀರ ಆಂಜನೇಯ ಸ್ವಾಮಿ ಅವರು 4 ಕಲಡಿ ಸ್ವಾಮಿ ಅದಕ್ಕೂ ಸಾಕಾರ ಆಯಿತು, ಅದಾಯಿತು. ಆಮೇಲೆ ಹೊಸವತ್ಕಟ್ಟೆ ಮಾಡಬೇಕು ಅಂತ ಆಯಿತು. ಹೊಸವತ್ಕಟ್ಟೆ ನಾಗರಿಕಲ್ಲು ಹಳ್ಳಿ ಮರ ಹತ್ತಿ ಮರ ಬೇವಿನ ಮರ ಹತ್ತಿ ಮರ ಒಂದು ಅದೇ ಇತ್ತು, ಬೇವಿನ ಮರ ಹಳ್ಳಿ ಮರ ನಾವೇ ಹಾಕಿದ್ರು, ನಮ್ಮ ಮನೆಯಲ್ಲೂ ನಾವು ಕೈಯಿಂದ ಹಾಕಿದ್ದೋ ಅದೊಂದು ಆಯಿತು. ನಾಗರಿಕಲ್ ಪ್ರತಿಷ್ಠಾಪನೆ ಆಯಿತು. ಆಮೇಲೆ ಅಯ್ಯಪ್ಪ ಸ್ವಾಮಿ ನಾವೊಂದ್ಸತಿ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋದ, ಹೋದು ನೆಕ್ಸ್ಟ್ ವರ್ಷಕ್ಕೆ ನಾವು ಅಯ್ಯಪ್ಪ ಮಾಡಲೇಬೇಕು ಆ ಥರ ನಮ್ಮ ಮನಸ್ಸಾಗೋಯ್ತು, ಪ್ರತಿಷ್ಠಾಪನೆ ಆಗೋಯ್ತು. ಆಮೇಲೆ ನೆಕ್ಸ್ಟ್ ವರ್ಷದಲ್ಲಿ ಅಯ್ಯಪ್ಪ ಸ್ವಾಮಿ ಕಾಲಭೈರೇಶ್ವರ ನಾಗರಿಕಲ್ಲು ಅದೊಂದ್ಸತಿ ಪ್ರತಿಷ್ಠಾಪನೆ ಆಯಿತು. ಆಮೇಲೆ ಯಲ್ಲಮ್ಮ ದೇವಿ ಚಾಮುಂಡೇಶ್ವರಿ ಮೊದಲಿಂದಲೂ ಮಹಿಮೆ ಇತ್ತು ಅವರು, ನಮ್ಗೆ ಇದೆಲ್ಲ ಸಪೋರ್ಟ್ಸ್ ಅಂತ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದು, ಆಮೇಲೆ ಒಂದ್ಸತಿ ಆಮೇಲೆ ನಮಗೇನೆ ಫುಲ್ಲು ನಮಗೆ ಅವರು ಇದು ಮಾಡಿಬಿಟ್ರು, ಆಹ್ವಾನ ಆಗ್ಬಿಟ್ರು. ಪ್ರತಿ ದಿವಸ ನೈಟಲ್ಲಿ ನೆನೆಸ್ಬೇಕಂತ ನೈಟಲ್ಲಿ ನನಗೆ ಕನ್ಸಕ್ಕೆ ಬರೋದು ಫುಲ್ಲು ನಾನಾ ಥರ ತೋರಿಸೋದು. ಆಮೇಲೆ ನಿಮ್ಮಂಥವ್ರು ಯಾರೋ ಬಂದು ನಮಗೆ ರೋಪ್ ಹಾಕೋದು, ಯಾಕೆ ಸ್ವಾಮಿ ನಾವೆಲ್ಲ ಇಲ್ವಾ ನಿಮ್ಗೆ ಸಪೋರ್ಟ್ಗೆ ನೀವು ಮಾಡ್ರಿ ಅಂತ ಇನ್ನೊಬ್ರು ಯಾರೋ ಬಂದು ಹೇಳೋದು, ಆ ಥರ ಆಗ್ಬಿಟ್ಟು ಆಮೇಲೆ ಸ್ವಾಮಿ ವಿಗ್ರಹ ಮಾಡೋದನ್ನ ಕರೆಸಿ ಮಾತಾಡಿ ಅವಾಗ ಸಾಕಲ್ ಸಾಲ್ತಾ ಇಲ್ಲ, ಆದರೂ ಹಂಗಾಡಿ ಹಿಂಗಾಡಿ ವಿಗ್ರಹಗಳಾಯಿತು. ಮತ್ತು ಗಣಪತಿ ಸುಬ್ರಹ್ಮಣ್ಯ ಚಾಮುಂಡೇಶ್ವರಮ್ಮ ರೇಣುಕಾ ಯಲ್ಲಮ್ಮ ಶಿವಪ್ಪ ಮಲ್ಲಿಕಾರ್ಜುನ ಸ್ವಾಮಿ ಒಳ್ಳೊಳ್ಳೆ ವಿಗ್ರಹಗಳೇ ಪುಣ್ಯಾತ್ಮರೇನು ಎಲ್ಲ ಸಹಕಾರದಲ್ಲಿ ಮಾಡಿಸ್ಕೊಟ್ರು. ಆವಾಗ ಪ್ರತಿಷ್ಠಾಪನೆಯೂ ಒಳ್ಳೆ ಟೈಮ್ನಲ್ಲೇ ಸವದತ್ತಿ ಯಲ್ಲಮ್ಮ ದೇವಸ್ಥಾನದವ್ರೇನು ಬಂದ್ವಿ ಪ್ರತಿಷ್ಠಾಪನೆಗೆ. ಆ ಪ್ರತಿಷ್ಠಾಪನೆಯೂ ಒಳ್ಳೆ ಟೈಮ್ ಬಂದಿದ್ದೆ ಅವ್ರಿಗೆ ಪ್ರತಿಷ್ಠಾಪನೆಗೆ ಬಂದಿದ್ರು, ಆನಂದವಾಗಿ ಆಯಿತು. ಆಮೇಲೆ ಪ್ರತಿ ವರ್ಷ ಆಸ್ತಿಗೋತ್ಸವ ಮತ್ತು ವಿಶೇಷದಲ್ಲಿ ಏನು ಅಭಿಷೇಕಗಳೆಲ್ಲ ಆನಂದವಾಗಿ ಮಾಡ್ತೀವಿ. ಭಕ್ತಾದಿಗಳು ಸಪೋರ್ಟ್ ಮಾಡ್ತಾರೆ, ಮತ್ತು ಸಯಾಟಿಕ್ಸ್ ಅದಕ್ಕೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಪ್ರತಿ ದಿವಸ ಪೂಜೆ ನಡೀತಾರೆ ಬೆಳಗ್ಗೆ ಸಾಯಂಕಾಲ. ಪ್ರತಿ ಶನಿವಾರದಲ್ಲಿ ವಿಶೇಷ, ಮತ್ತು ಮಧ್ಯ ದಿವಸದಲ್ಲಿ ವಿಶೇಷಗಳಿದ್ದಾಗ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಅಭಿಷೇಕಗಳು ಮಾಡ್ತೀವಿ. ಹಂಗೆಲ್ಲ ಆನಂದವಾಗಿ ನಡೀತಾ ಇದನ್ನು ನಾವು ಅದೇನಂದ್ರಿ, ನಾವು ಭಗವಂತ ನಾವು ಒಂದು ಕಾಲದಲ್ಲಿ ನಮಗೆ ಆ ಸ್ವಾಮಿಗೆ ನೈವೇದ್ಯಕ್ಕೆ ಮಡಗೋಷ್ಟು ನಮ್ಗೆ ಇಲ್ಲ, ಅಷ್ಟು ಕೂಡಲು ಬಳಸ್ತಾನೆ ಇತ್ತು ನೋಡಿ. ಇವಾಗ ದೇವಸ್ಥಾನನೇ ಮಾಡಿದ್ದೀರಾ, ಅವಾಗ ಇಷ್ಟು ಆಯ್ತು. ಇವಾಗ ಮತ್ತೆ ನಮಗೆ ನಾವು ಕೇಳಿದ್ದೆಲ್ಲ ಕೊಟ್ಟವ್ರೆ ನಾವು ಹೇಳ್ಕೊಳಂಗಿಲ್ಲ ಅದನ್ನ.
ನಾವು ಕೇಳ್ಕೊಂಡಿರೋದಲ್ಲ, ಇವಾಗ ಕೇಳ್ಕೊಳ್ಳೋದೇನು ಅಂದ್ರೆ ಅಯ್ಯೋ ಅಂತ ಬಂದವ್ರಿಗೆ ಒಳ್ಳೇದಾಗುತ್ತೆ, ಮಾಡ್ಕೊಡ್ತಾರೆ. ಅದರಿಂದ ಇಲ್ಲಿ ಒಂದು ಆಸಕ್ತಿ ಐತೆ, ಭಗವಂತನ ಕೇಳಿನೂ ಐತೆ. ಅದರೊಳಗೆ ಎಷ್ಟೋ ಜನ ಅರ್ಜನೆ ಮಾಡಿದ್ರು, ಅರ್ಜನೆ ಮಾಡಿದವರೆಲ್ಲ ಅವ್ರಿಗೆ ಭಗವಂತನೇ ನೋಡ್ಕೊಂಡ್ರು. ಇವತ್ತು ಅರ್ಜನೆ ಆಯ್ತಾನೆ ಇದೆ, ಆದ್ರೂ ನಾವೇನು ಧೈರ್ಯ ಕೆಡ್ಸ್ಕೊಂಡಿಲ್ಲ. ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ನಾವು ಮಾಡೋ ಕೆಲಸ ಮಾಡ್ತಾನೆ ಇದ್ದೀವಿ. ಈಗ ಯಾರು ಏನೇ ಮಾಡಿದ್ರು ನಮ್ಮ ಒಂದು ಆಹಾರ ಒಂದು ಕ್ಷೇತ್ರ ಆಯ್ತದೆ ಇವತ್ತಲ್ಲ ನಾಳೆ. ಆದ್ರಿಂದ ನಮ್ಮ ಕೈಲಿ ಆಗೋಷ್ಟು ನಾವು ತ್ಯಾಗ ಮಾಡ್ತಾ ಇದ್ದೀವಿ. ಅದೇ ಹೇಳ್ತೀವಲ್ಲ, ಏನು ಇಲ್ಲಿ ಜಾಗ ಅಂತದ್ರಲ್ಲಿ ಎಲ್ಲಾ ದೇವ್ರಗಳು ನೆಲೆಸಿದ್ದಾರೆ ಇಲ್ಲಿ. ಅದೇ ಅವರೆಲ್ಲ ಹೆಂಗೆ ಮಾಡಿಸ್ಕೊಂಡ್ರು ಅಂತ ನಮ್ಗೆ ದೇವಿಲ್ಲಿರಂತೂ ಫುಲ್ಲು ನಮ್ಗೆ ಇವಾಗ ಅಷ್ಟೇ ಒಂದ್ ಸ್ವಲ್ಪ ಏನೋ ನಮ್ಗೇನೋ ಒಂದು ಸ್ವಲ್ಪ ಮನಸ್ಸಲ್ಲಿ ನೋವಾಯ್ತು ಅಂದ್ರೆ ಅವರೇ ಫುಲ್ಲು ಆಸನ ತೋರ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ರೂಪ ಅಂದ್ರೆ ಮೊದ್ಲಿಂದನು ಇಲ್ಲಿ ಸರ್ಪ ರೂಪ ಸ್ವಾಮಿ ಪ್ರವೇಶ ಆಗ್ಬೇಕಾದ್ರೆ ನಮ್ಗೆ ಒಂದು ಟೈಮು ಯಾವುದೋ ಒಂದು ಬಾಧೆಯಿಂದ ನನಗೆ ಜನ್ಮ ಇರಬಾರ್ದು ಅನ್ನೋಷ್ಟು ಬೇಜಾರವಾಗಿ ಎಲ್ಲೋ ಒಂದು ಕಡೆ ಕುತ್ಕೊಂಡ್ಬಿಟ್ಟಿದೆ ನೈಟಲ್ಲಿ. ಆವಾಗ ಸ್ವಾಮಿ ಸರ್ಪನೇನೆ ಬಂದು ನಿಜ ರೂಪಲ್ಲಿ ನಮಗೆ ಬಲಗಡೆ ಮತ್ತು ಕಾಲ ಮೇಲೆ ಬಂದ್ಬಿಟ್ರು. ಕಾಲ ಮೇಲೆ ಬಂದಾಗೇನೆ ಆವಾಗ ನಮಗೆ ಹಳೆ ಮನೆ ಬಿಟ್ಟು ನಮಗೆ ಜ್ಞಾನ ಜಾಗ ಚೇಂಜ್ ಮಾಡಿ ಆವಾಗ ರೂಪ ತೋರಿಸಿ ಆಮೇಲೆ ಇಲ್ಲಿ ಈ ಸ್ಥಳದಲ್ಲಿ ಮೂರ್ ತರ ಇದಾರೆ ಸರ್ಪ ರೂಪ. ಮೂರ್ ತರ ಅಂದ್ರೆ ಒಂದು ಫುಲ್ಲು ತುಪ್ಪ ಇದ್ದಾರೆ, ಒಂದು ವೈಟ್ ಫುಲ್ ವೈಟ್ ತರ ಇದ್ದಾರೆ, ಆಮೇಲೆ ಒಂದು ಚಂದ ತರ. ಆ ರೂಪ ಮೂರು ರೂಪನೂ ಇದೆ. ನನ್ಗೇನ ಇವತ್ತು ಅಷ್ಟೇ ನಮ್ಗೇನ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು ಏನೋ ಒಂದು ನೋವಾಯ್ತು ಅಂದ್ರೆ ಇವೆಲ್ಲನ ಒಂದ್ ಸೈಡ್ ಅಲ್ಲಿ ದರ್ಶನ ಕೊಡ್ತಾರೆ. ಆ ದರ್ಶನ ಕೊಟ್ಟಮೇಲೆ ಅದು ಎಷ್ಟೇ ಕಷ್ಟ ಇದ್ರು ಪರಿಹಾರ ಆಗ್ಬಿಟ್ಟಿದೆ. ಮತ್ತೆ ಇಲ್ಲಿ ಈ ಸ್ಥಳ ಇದೆ, ಇಲ್ಲೇ ಎಷ್ಟೋ ಜನ ಕಂಡೈತೆ, ಇಲ್ಲೇ ಇರ್ತಾನೆ. ಮತ್ತೆ ಅಲ್ಲಿ ಹುತ್ತದಲ್ಲಿ ಇರ್ತೀವಲ್ಲ, ಅಲ್ಲಿ ದೇವಿಲಿ ಹುತ್ತದಲ್ಲಿ ಅಲ್ಲೂ ಬಂದ್ಬಿಡ್ತು ಅಂದ್ರೆ ಒಂದ್ ದಿನಗಟ್ಲೆ ಒಳಗಡೆನೆ ಇರೋರು, ಮೇಲಕ್ಕೆ ಬರೋದು ತಿರುಗ ಒಳಗಡೆ ಹೋಗೋದು, ಆ ತರ ಮಹಿಮೆ ತೋರಿಸ್ತಾರೆ. ಹಂಗಾಗಿ ಇವರೆಲ್ಲ ಶಕ್ತಿ ಇರೋದ್ರಿಂದ ನಾವು ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ಕರ್ತವ್ಯ ನಡೆಸ್ತಾ ಇದೀವಿ. ಮುಂದೆ ಅದೇ ನಮಗೆ ಸ್ವಲ್ಪ ಸಹಕಾರ ಸಾಲ್ತಾ ಇಲ್ಲ, ಸ್ವಲ್ಪ ಸಹಕಾರ ಸಿಕ್ತು ಅಂದ್ರೆ ಇನ್ನ ಗೋಪುರಗಳಾಗುತ್ತೆ ಬಿಡಿ. ಅದೇ ಇನ್ನ ಗೋಪುರಗಳಾಗ್ಬೇಕು, ಮತ್ತೆ ಗರಡಗಂಬಕ್ಕೆ ಆಗ್ಬೇಕು. ಗರಡಗಂಬಕ್ಕೆ ಹೋದ ವರ್ಷನೆ ಆಟ ಇದನ್ ಕೊಟ್ಟು ಆರ್ಡರ್ ಕೊಟ್ಟು ಅದು ತರಕ್ಕೆ ದುಡ್ಡಿನ ವ್ಯವಸ್ಥೆ ಆಗಿಲ್ಲ, ಅದು ಮಾಡಿಲ್ಲ. ಇನ್ನ ಸಾಕಷ್ಟು ನಾವೇನು ಅಂದ್ರೆ ನಮಗೆ ಆಸೆ ಫುಲ್ ಆಸೆ ಏನು ಅಂದ್ರೆ ಇಲ್ಲಿ ಪ್ರತಿ ದಿವಸ ಅಂದಾನ ನಡಿಬೇಕು, ಅದೊಂದು ಫುಲ್ಲು ನಮ್ಗೆ ಆಸೆ ಐತೆ. ಸ್ವಲ್ಪ ಸಹಕಾರ ಸಾಧ್ಯ ಇರೋದ್ರಿಂದ ಇದು ಮಾಡ್ತಾ ಇದೀವಿ. ಆದಷ್ಟು ನಾನು ಮುಂದುವರಿಸ್ಬೇಕು ಅಂತ ನಮ್ಗೆ ಇದೆಯಮ್ಮ. ಮುಂದಕ್ಕೆ ಭಗವಂತ ಇದ್ದೆ ಏನೇನು ಯಾವ್ಯಾವ ಟೈಮ್ ನಾವು ಒಂದು ತಲ್ಲಿಂದ ಆಗ್ಬಿಟ್ಟು ನಮ್ಮ ಮನೆಯವರೆಲ್ಲ ಅಷ್ಟೇ, ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸೊಸೆಯನ್ನೆಲ್ಲ ಹಗಲು ರಾತ್ರಿ ಒಂದೊಂದು ಟೈಮ್ ವಿಶೇಷದಲ್ಲಿ ನಾವು ನಿದ್ದೆ ಪದ್ದೆ ನೋಡಲ್ಲ, ಅಷ್ಟು ನಾವು ಒಂದು ಇಟ್ಕೊಡ್ತೀವಿ. ಹಂಗೆ ಒಂದು ಕಷ್ಟ ಬಿದ್ದು ಮಾಡ್ತೀವಿ. ಅದ್ರ ಮೇಲೆ ಭಗವಂತನ ಬಿಟ್ಟಿದ್ವಿ, ಮುಂದೆ ಎಷ್ಟು ಏನಾಗ್ತದೆ ಅಂತ ನಾವು ಅದು ಇದಕ್ಕೆ ಸೇವೆ ಮಾಡೋಕ್ಕೆ ತಲ್ಲಿಂದಾಗಿದ್ದೀವಿ. ಅದರೊಳಗಾಗಿ ಯಾರ್ಯಾರು ಕರ್ಸ್ಕೊಂಡು ಬರಬೇಕು ಅದೇ ಅವರೇ ಮಾಡಿಸ್ ಇಷ್ಟೀಸಿಯ ಆದಷ್ಟು ನಾವು ತ್ಯಾಗ ಮಾಡಿದ್ದೀವಿ. ಇವಾಗ ಬರ್ತಾ ಬರ್ತಾ ನಮಗೂ ಶಕ್ತಿಯಿಂದ ಆಯ್ತದೆ, ನಾವು ಚಿಕ್ಕೂರಿಂದ ಕಷ್ಟ ಬಿದ್ದು ಬಂದಿರೋದು. ಹಂಗಾಗಿ ಮುಂದೆ ಅವ್ರು ಸ್ವಲ್ಪ ಬಲ ಕೊಡಬೇಕು ನಮಗೆ, ಅದನ್ನೇ ಕಾಯ್ತಾ ಇದ್ದೀವಿ. ನೋಡೋಣ ಅವ್ರ ಇಚ್ಛೆ ಏನಾಯ್ತಾರ ಆಗಲಿ, ನಾವು ಸಾಧನೆ ಮಾಡ್ತಾ ಇದ್ದೀವಿ.